ಇವತ್ತಿನ ರೆಸಿಪಿ ಬಂದು ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹಸಿ ಅಲಸಂದಿ ಕಾಳು ಮತ್ತು ಕಡಲೆ ಬೀಜ ಒಣಗಿರೋದನ್ನು ನೆನೆಸಿಟ್ಟಿದ್ದೀನಿ. ಅಲಸಂದಿ ಕಾಳು 1/2 ಕೆಜಿ ಅಲಸಂದಿ ಕಾಯಿನ ಕಾಳು ತಗೊಂಡಿದ್ದೀನಿ, ಮತ್ತು ಅದರ ಜೊತೆಗೆ ನಾವು ಎಷ್ಟು ಬೇಕಾದರೂ ಕಡಲೆ ಬೀಜನ ಒಣಗಿರೋ ಕಡಲೆ ಬೀಜನ ನೆನೆಸಿ ಹಾಕ್ಕೋಬೋದು. ನಾನು ಅದು ಅರ್ಧ ಅಷ್ಟು ತಗೊಂಡಿದ್ದೀನಿ. ಈಗ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ, ಕುಕ್ಕರಲ್ಲೇ ಮಾಡ್ತೀನಿ ನಾನು ಸಾಂಬಾರು. ಮತ್ತು ಅದರ ಜೊತೆಗೆ 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಅದರ ಜೊತೆ 2 ದಪ್ಪಕ್ಕಿರೋದಂಥ ಆಲೂಗಡ್ಡೆನ ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು 2 ಬದನೆಕಾಯಿನ ಗುಂಡು ಬದನೆಕಾಯಿ 1-2 ಹಚ್ಚಿಟ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಾವು ಮಸಾಲೆ ಹರಿಯೋದನ್ನು ಈಗ ತೋರಿಸ್ತೀನಿ. 1 ನಿಮಿಷ ಮಸಾಲೆ ಹರಿಯೋದನ್ನು ನಾನು ತೋರಿಸ್ತೀನಿ. ನೋಡಿ, ಅರಶಿನ ಒಂದು ಸ್ವಲ್ಪ ಇಷ್ಟು ತಗೊಂಡಿದ್ದೀನಿ, 1/4 ಸ್ಪೂನಷ್ಟು. ಇದು 10 ಒಣಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಕಾಯಿಚೂರು ಜಾಸ್ತಿ ಇಡಬಾರ್ದು, ಸ್ವಲ್ಪ ಕಾಯಿಚೂರನ್ನು ನಾನು ತಗೊಂಡಿದ್ದೀನಿ. ಇದು 1/2 ಬೆಳ್ಳುಳ್ಳಿ ಹಾಗೆ ಇಟ್ಟಿದ್ದೀನಿ. ಇದು ಸುಟ್ಟ ಈರುಳ್ಳಿ ಸುಟ್ಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ದಪ್ಪಕ್ಕಿರೋದನ್ನು. ಹುಣಸೆಹಣ್ಣು ನೋಡಿ, 1/2 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ಹರಿಯೋದನ್ನು ತೋರಿಸ್ತೀನಿ. 3 ಸ್ಪೂನ್ ಮಸಾಲೆ ಪುಡಿನ ನಾನು ಹರಿದಾದಮೇಲೆ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ನೋಡಿ, ಈಗ ಮೆಣಸಿನ್ಕಾಯಿ ಮತ್ತು ಅರಶಿನ ಕಾಯಿಚೂರನ್ನು ನಾನು ಮೊದಲು ಸ್ವಲ್ಪ ಪುಡಿ ಪುಡಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಪುಡಿ ಪುಡಿ ಆಗಿದೆ. ಈಗ ಇದ್ರ ಜೊತೆಗೆ ಬೆಳ್ಳುಳ್ಳಿ 1/2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು 3 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಬೆರೆಸಿಲ್ಲ, ಅದಕ್ಕೆ ನಾನು ಮೆಣಸಿನ್ಕಾಯನ್ನು ಹರಿದಿದ್ದು 2-3 ಸ್ಪೂನು ಹಾಕ್ಕೊಂಡಿದ್ದೀನಿ ಮಸಾಲೆ ಪುಡಿ, ಮಿಕ್ಸ್ ಮಸಾಲೆ ಪುಡಿ. ಈಗ ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. 3 ಗ್ಲಾಸ್ ನೀರಾದರೆ ಈ ಸಾಂಬಾರ್ಗೆ ಕರೆಕ್ಟಾಗಿ ಆಗುತ್ತೆ. ಈಗ ಈ ನೀರನ್ನು ಬೆರೆಸ್ಕೊಂಡು ನಾನು ಮಿಕ್ಸನ್ನು ಮಾಡ್ತೀನಿ. ನೋಡಿ, ನಾನು ಯಾವ ಥರ 1/1 ಯಾವ ಥರ ನಾನು ಮಸಾಲೆನ ಹರಿತಾ ಇದ್ದೀನೋ ಅದೇ ಥರ ನೀವು ಮಿಕ್ಸ್ ಮಾಡಿಕೊಡಿ. ಈಗ ಅದೆಲ್ಲ ಆದಮೇಲೆ ಕಡೆ ಲಾಸ್ಟ್ನಲ್ಲಿ ಈರುಳ್ಳಿ, ಸುಟ್ಟು ಈರುಳ್ಳಿನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಮಸಾಲೆನ ನಾನು ಇದರೊಳಕ್ಕೆ ಕುಕ್ಕರ್ಗೆ ಹುಯ್ತಾ ಇದ್ದೀನಿ. ತರಕಾರಿ ಕಾಳೆಲ್ಲ ಹಾಕಿದ್ದೀನಲ್ಲ ಅದರೊಳಕ್ಕೆ ಹಾಕ್ತಾ ಇದ್ದೀನಿ. ನೀಟಾಗಿ ನಾನು ತೆಗೆದಿಟ್ಕೊಂಡಿದ್ದಂತಹ ನೀರನ್ನು ಕ್ಲೀನಾಗಿ ಅದರಿಂದನೇ ತೊಳೆದು ಹಾಕ್ತಾ ಇದ್ದೀನಿ. 3 ಗ್ಲಾಸ್ ನೀರು ತೆಗೆದಿಟ್ಕೊಂಡಿದ್ದೆನಲ್ಲ ಅದೇ ಗ್ಲಾಸಿಂದನೇ ನಾನು 3 ಗ್ಲಾಸ್ ಅದೇ ನೀರನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಹುಣಸೆ ಹುಳಿ ತೊಕ್ಕನ್ನು ತೆಗೆದುಬಿಟ್ಟಿದ್ದೀನಿ. ತೊಕ್ಕನ್ನು ತೆಗೆದು ಆ ನೀರನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ನೀರನ್ನು, 3 ಗ್ಲಾಸ್ ನೀರನ್ನು ನಾನು ಪೂರ್ತಿ ಇದರೊಳಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಸೌಟಿಂದ ಹಿಂಗೆ ಕಳಿಸ್ಬಿಟ್ಟು ಉಪ್ಪು, ನಾನು ಡೈಮಂಡ್ ಕಲ್ಲುಪ್ಪನ್ನು ಇದಕ್ಕೆ ಸೇರಿಸ್ತೀನಿ. ಡೈಮಂಡ್ ಕಲ್ಲುಪ್ಪು ನನ್ನ ಕೈಯಿಂದನೇ ಹಾಕ್ತೀನಿ. ನೀವು ಡೈಮಂಡ್ ಕಲ್ಲುಪ್ಪು ಬದಲು ಪುಡಿ ಉಪ್ಪು ಸಿಗುತ್ತೆ, ಅದು ಬೇಕಾದರೂ ನೀವು ಉಪಯೋಗಿಸ್ಕೊಳ್ಳಿ. ಫಸ್ಟ್ ಹಾಕಿ ರುಚಿ ನೋಡಿ ಬೇಕಂದ್ರೆ ನೀವು ಕುಕ್ಕರನ್ನು ಕೂಸ್ಕೋಬೋದು. ನಾನು ಕೈಯಿಂದನೇ ಹಾಕ್ತಾಯಿದ್ದೀನಿ. ಈಗ ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನು 3 ವಿಸಲ್ ಕೂಸ್ಕೊಳ್ತೀನಿ. ಆಮೇಲೆ ಸಾಂಬಾರ್ಗೆ ಒಗ್ಗರಣೆ ಕೊಡಬೇಕು. ಈಗ 3 ವಿಸಲನ್ನು ನಾನು ಕೂಸ್ಕೊಳ್ತೀನಿ. ಕುಕ್ಕರನ್ನು ಲಿಡ್ ಹಾಕಿ 3 ವಿಸಲ್ ಕೂಸ್ಕೊಳ್ತೀನಿ. ಇವಾಗ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ ಅಲಸಂದಿ ಕಾಳು ಜೊತೆ ಕಡಲೆ ಬೀಜನ ಸೇರಿಸಿ, ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಮರೀದಿರಾ? ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿದರೆ. ನೋಡಿ ಫ್ರೆಂಡ್ಸ್, 20 ನಿಮಿಷ ಆಯಿತು, ಕುಕ್ಕರನ್ನು ತೆಗೀತಾ ಇದ್ದೀನಿ. ನೋಡಿ ಸಾಂಬಾರು ಯಾವ ರೀತಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ, ಅಷ್ಟು ನೀರು ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ, ತೆಳ್ಳಗೆ ಚೆನ್ನಾಗಿ ಆಗಿದೆ, ಅಷ್ಟೊಂದು ಗಟ್ಟಿನೂ ಇಲ್ಲ, ಅಷ್ಟು ನೀರಿಲ್ಲ. ನೋಡಿ, ಈಗ ಈ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡೋಣ. ಪಾತ್ರೆ ಇಟ್ಟಿದ್ದೀನಿ,
ಒಂದು 3 ಸ್ಪೂನ್ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೋಡಿ ಎಣ್ಣೆ ಹಾಕಿದ್ದೀನಿ ಒಂಚೂರೇ ಚೂರು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಈ ಎಣ್ಣೆ ಸಪ್ಪೆ ಇರುತ್ತೆ ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಸಿಡಿಸಿದ ಅಂದರೆ ಸಿಡಿಸಿದ ಅಂತ ನೋಡಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಹಸಿ ಕರಿಬೇವಲ್ಲ ಅದಕ್ಕೆ ಒಣಗಿರುವಂಥ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಉಪ್ಪು ಹಾಕಿದರೆ ಒಂದು ಸ್ವಲ್ಪ ಈರುಳ್ಳಿನೂ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅದರನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಆವಾಗೇ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರೋದು ನೋಡಿ ಫ್ರೆಂಡ್ಸ್ ಈ ಥರ ಒಗ್ಗರಣೆಗೆ ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಬಾಡಿದೆ ಈಗ ನಾವು ಅದಕ್ಕೆ ಸಾಂಬಾರನ್ನು ಸೇರಿಸೋಣ ನೋಡಿ ಫ್ರೆಂಡ್ಸ್ ಈಗ 1 ನಿಮಿಷ ಕುದಿಲಿಕ್ಕೆ ಬಿಡೋಣ ಅಷ್ಟೇ 1 ನಿಮಿಷ ಕುದಿದ್ರೆ ಸಾಕು ಫ್ರೆಂಡ್ಸ್ ಕುದೀತು ಸಾಂಬಾರು ಈ ಥರ ಕುದ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತಿಂದುಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್